ಒಕ್ಕಲಿಗರು ಕಹಳೆಯನ್ನ ಊದಿದ್ದಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರ ಬಂಧನವನ್ನ ವಿರೋಧಿಸಿ ಒಕ್ಕಲಿಗ ಸಂಘ ಸಂಸ್ಥೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಈ ಒಂದು ಮೆರವಣಿಗೆಯ ಜಾಥಾ ಫ್ರೀಡಂ ಪಾರ್ಕ್ ಅನ್ನ ತಲುಪಿದೆ. ಒಕ್ಕಲಿಗರ ಜಾಥಾ ಈಗ ಫ್ರೀಡಂ ಪಾರ್ಕ್ ರೀಚ್ ಆಗಿದ್ದು, 5.2 ಕಿಲೋಮೀಟರ್ ಕ್ರಮಿಸಿ ಫ್ರೀಡಂ ಪಾರ್ಕ್ಗೆ ಈಗ ಜಾಥಾ ಬಂದು ತಲುಪಿದೆ. ರ್ಯಾಲಿಯಲ್ಲಿ ಕೇಂದ್ರದ ವಿರುದ್ಧ ಕಿಡಿ ಕಿಡಿ ಕಾಡ್ತಾ ಇದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ರ್ಯಾಲಿಯುದ್ದಕ್ಕೂ ಜೈಕಾರಗಳು ಮೊಳಗ್ತಾ ಇದೆ. ಫ್ರೀಡಂ ಪಾರ್ಕ್ ನಿಂದ ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜಭವನಕ್ಕೆ ಈ ಒಂದು ಜಾಥಾ ತೆರಳಲಿದ್ದು, ಕೆಲ ಹೊತ್ತಲ್ಲಿ ಒಕ್ಕಲಿಗರು ರಾಜಭವನ ಚಲೋವನ್ನ ಕೂಡ ನಡೆಸಲಿದ್ದಾರೆ. ಇಡಿ ಮತ್ತು ಐಟಿ ವಿರುದ್ಧ ಒಕ್ಕಲಿಗ ಲೀಡರ್ಸ್ ಕಿಡಿಯನ್ನ ಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಂಧನ ರಾಜಕೀಯ ಪ್ರೇರಿತ ಅಂತ ಹೇಳಿ ಈಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅಭಿಮಾನಿಗಳು, ಒಕ್ಕಲಿಗರ ಸಂಘ ಸಂಸ್ಥೆಗಳು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜೊತೆಗೆ ಬೃಹತ್ ಜಾಥಾವನ್ನ ಹಮ್ಮಿಕೊಂಡಿದ್ದು, ಫ್ರೀಡಂ ಪಾರ್ಕ್ ಅನ್ನ ತಲುಪಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು 30,000ಕ್ಕೂ ಹೆಚ್ಚಿನ ಒಕ್ಕಲಿಗರು ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ಅನ್ನ ರೀಚ್ ಆಗಿದೆ ರ್ಯಾಲಿ. ಬೆಂಗಳೂರಿನ ಹಲವು ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಈ ಸಂದರ್ಭದಲ್ಲಿ ರ್ಯಾಲಿಯಲ್ಲಿ 1,000+ ಜನರು ಭಾಗಿಯಾಗಿದ್ದು, ಡಿಕೆ ಶಿವಕುಮಾರ್ ಪರ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಜೈಕಾರಗಳನ್ನ ಹಾಕ್ತಾ ಇದ್ದಾರೆ. ಇಡಿ ರಾಜಕೀಯ ಪ್ರೇರಿತವಾಗಿ ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿದೆ ಅಂತ ಹೇಳಿ ಈ ಒಂದು ಜಾಥಾವನ್ನ ಈಗ ಹಮ್ಮಿಕೊಳ್ಳಲಾಗಿದೆ. ಒಕ್ಕಲಿಗ ಸಂಘ ಸಂಸ್ಥೆಗಳ ಒಕ್ಕೂಟ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಫ್ರೀಡಂ ಪಾರ್ಕ್ ಅನ್ನ ಈ ಒಂದು ಜಾಥಾ ತಲುಪಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜಭವನ ಚಲೋ ಕೂಡ ನಡೆಸಲಿದೆ. ಇದೇ ಒಂದು ಬೃಹತ್ ಮೆರವಣಿಗೆಯ ಮೂಲಕ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಒಕ್ಕಲಿಗರು ಕಹಳೆಯನ್ನ ಊದುವುದರ ಮೂಲಕ ನಮ್ಮ ಶಕ್ತಿ ಏನು, ಡಿಕೆ ಶಿವಕುಮಾರ್ ಅವರ ಶಕ್ತಿ ಏನು, ಬಲ ಪ್ರದರ್ಶನವನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ನಾವಿಲ್ಲಿ ಕಾಣಬಹುದು. ಆಲ್ರೆಡಿ ರ್ಯಾಲಿ ಈಗ ಫ್ರೀಡಂ ಪಾರ್ಕ್ ಅನ್ನ ತಲುಪಿದೆ. ಒಂದು ರೀತಿಯಲ್ಲಿ ನ್ಯಾಷನಲ್ ಕಾಲೇಜಿಂದ ಹೊರಟಂತಹ ಈ ಜಾಥಾ ಈಗ ಫ್ರೀಡಂ ಪಾರ್ಕ್ ತಲುಪಿದ್ದು, 5.2 ಕಿಲೋಮೀಟರ್ ಜಾಥಾವನ್ನ ಕೂಡ ನಡೆಸಲಾಗಿದೆ. ರಾಜಭವನ ಚಲೋ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗತ್ತೆ. ಸತ್ಯವಂತರಿಗೆ ಇದು ಕಾಲವಲ್ಲ. ಈಡಿಗೆ ಯಾವ ಜಾತಿ ಇದೆ, ಯಾವ ಪಕ್ಷ ಇದೆ? ಮೈಸೂರಿನಲ್ಲಿ ಸಚಿವ ಸಿ ಟಿ ರವಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಡಿಗೆ ಯಾವ ಜಾತಿ ಇದೆ, ಯಾವ ಪಕ್ಷ ಇದೆ ಅನ್ನುವಂತಹ ಮಾತನ್ನ ಅವರು ಕೇಳಿದ್ದಾರೆ. ಅಕ್ರಮ ಆಸ್ತಿ ಸಂಬಂಧ ಈಡಿ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆ ಮಾಡೋದೇ ತಪ್ಪು ಅಂದ್ರೆ ಹಾಗಾದ್ರೆ ಹೇಗೆ? ಪ್ರತಿಭಟನಾಕಾರರಿಗೆ ಸಿ ಟಿ ರವಿ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ತನಿಖೆ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಕಾನೂನು ಪ್ರಕಾರವಾಗಿ ಯಾವ ರೀತಿಯಾಗಿ ತನಿಖೆ ಮಾಡಬೇಕಾಗುತ್ತೆ? ಪ್ರತಿಭಟನಾಕಾರರಿಗೆ ಈ ಮೂಲಕ ಸಿ ಟಿ ರವಿ ಪರೋಕ್ಷ ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಒಕ್ಕಲಿಗ ಸಮುದಾಯ ಶಾಂತವೇರಿ ಗೋಪಾಲ್ ಗೌಡ್ರಂತ, ಕೆಂಗಲ್ ಹನುಮಂತಯ್ಯನ ಅಂತ ನೇತೃತ್ವವನ್ನ ಈ ದೇಶಕ್ಕೆ ಕೊಟ್ಟಿದೆ. ಶಾಂತವೇರಿ ಗೋಪಾಲ್ ಗೌಡ್ರು ಫಕೀರರಾಗಿಯೇ ಬದುಕಿ ಫಕೀರರಾಗಿಯೇ ಕಣ್ಮರೆ ಆದರು. ಮಂತ್ರಿ ಆಗಲಿಲ್ಲ, ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಲಿಲ್ಲ. ಆದರೆ ಇವತ್ತಿಗೂ ಅವರು ಒಂದು ಚಿರಸ್ಥಾಯಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಉಳಿದಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸ್ವಾಭಿಮಾನವನ್ನು ಸ್ವಾಭಿಮಾನದ ರಾಜಕಾರಣ ಮಾಡಿದವರು ಕೆಂಗಲ್ ಹನುಮಂತಯ್ಯನವರು. ಅವರು ನಮಗೆ ಆದರ್ಶ. ಕುವೆಂಪು ಅವರಂಥ ಶ್ರೇಷ್ಠ ವ್ಯಕ್ತಿಯನ್ನು ಕೊಟ್ಟಿದ್ದು ಒಕ್ಕಲಿಗ ಸಮಾಜ. ನಮಗೆ ಯಾರು ಆದರ್ಶ ಆಗಬೇಕು ಅಂತ ಒಕ್ಕಲಿಗ ಸಮುದಾಯದ ನೇತೃತ್ವ ಯೋಚನೆ ಮಾಡಬೇಕಾದಂಥ ಕಾಲ. ಒಕ್ಕಲಿಗ ಸಮುದಾಯ ನೀತಿವಂತರಿಗೆ ಮನ್ನಣೆ ಕೊಟ್ಟಂಥ ಸಮುದಾಯ. ತಾವೀಗ ಮಾಡ್ತಿರೋದು ಎಷ್ಟು ಸರಿ ತಪ್ಪು ಅನ್ನೋದನ್ನು ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು. ನೀತಿವಂತರಿಗೆ ಮನ್ನಣೆ ಕೊಟ್ಟ ಸಮುದಾಯ ಒಕ್ಕಲಿಗ ಸಮುದಾಯ. ಹಾಗಾಗಿ ನೀತಿ ಬೇಕೋ ಅಥವಾ ಎಲ್ಲದಕ್ಕೂ ಬೆಂಬಲವಾಗಿ ನಿಲ್ಲಬೇಕು ಅಂತ ಅವರು ಯೋಚನೆ ಮಾಡಬೇಕು. ಒಕ್ಕಲಿಗರ ಪ್ರತಿಭಟನೆಯ ಹಿಂದೆ ಮೆಗಾ ಪ್ಲಾನ್ ಇದೆ.